ಸಕ್ಕದಾಗಿತ್ತು ಬ್ರೋ. ಅದಕ್ಕೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂದ್ ನಮ್ ಬಾಸ್ಗೆ. ಹ್ಞೂ, ಡಿ ಬಾಸ್ ಇಸ್ ಬ್ಯಾಕ್. ತುಂಬಾ ಮೂವಿ ತುಂಬಾ ಚೆನ್ನಾಗಿ ಗುರು, ಒಳ್ಳೆ ಮೂವಿ, ಒಳ್ಳೆ ಮೂವಿ ಮಾಡೋ ನಮ್ ಬಾಸ್. ಸೂಪರ್ ಗುರು, ಸೂಪರ್ ಮೂವಿ ಬರಾಕೈತೆ. ಡಿ ಬಾಸ್ ಸೂಪರ್ ಆಗೈತೆ. ಮೂರ್ ದಿನ ಹಂಡ್ರೆಡ್ ಇಸ್ ಪಕ್ಕ. ಮೂವಿ ಮಾತ್ರ ನಮ್ ಬಾಸ್ ಯಾವತ್ತು ಕನ್ನಡದಲ್ಲೇ ಮಾಡ್ಬೇಕು, ಕನ್ನಡದಲ್ಲೇ ಇರ್ಬೇಕು ನಮ್ ಬಾಸ್. ಬೇರೆ ಅವ್ರ ತರ ಹೋಗ್ಬಾರ್ದಲ್ಲೂ ಕನ್ನಡದಲ್ಲೇ ಇರ್ಬೇಕು, ಕನ್ನಡದಲ್ಲೇ ಮಾಡ್ಬೇಕು. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಅಲ್ಟಿಮೇಟ್, ಬ್ಯಾಕ್ ಗ್ರೌಂಡ್ ಅಂತೂ ಮಸ್ತ್. ಓಕೆನಾ, ಪ್ರತಿ ಆ್ಯಂಡ್ ಬಾಸ್ ಆಕ್ಟಿಂಗ್ ಅಂತೂ ಇದುವರೆಗೂ ಯಾವ ಮೂವಿಲೂ ಮಾಡಿಲ್ಲ. 55 ಒಂದ್ ಕಡೆ ಆದ್ರೆ 56 ಒಂದ್ ಕಡೆ ಸುಮ್ಮನೆ ನೆಗೆಟಿವ್ ಟ್ರೋಲ್ ಮಾಡೋದ್ರ ಬದಲು ಬಂದು ಫಿಲಮ್ ನೋಡಿ, ಫಿಲಮ್ ನೋಡಾದ್ಮೇಲೆ ರಿವ್ಯೂ ಕೊಡಿ. ಅದ್ರ ಬದಲು ಸುಮ್ಮನೆ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಟ್ರೋಲ್ ಮಾಡೋದಲ್ಲ, ಬಂದ್ಬಿಟ್ಟು ಫಿಲಮ್ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಟ್ರೆ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್, ರೈತರ ಬಗ್ಗೆ ತುಂಬಾ ಚೆನ್ನಾಗಿದೆ. ದರ್ಶನ್ ಚೆನ್ನಾಗಿ ಮಾಡಿದ್ದಾರೆ, ಹೋಗಿ ನೋಡಿ ಸರ್, ಸೂಪರ್ ಆಗೈತೆ. ಚೆನ್ನಾಗಿದೆ, ಸೂಪರ್ ಸೂಪರ್, 100 ಡೇಸ್ ಸಕ್ಕದಾಗೈತೆ. ಚೆನ್ನಾಗಿದೆ ಸರ್, ಸೂಪರ್ 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 ಸೂಪರ್, ಅಲ್ಟಿಮೇಟ್ ಡಿ ಬಾಸ್ ಮೂವಿ ಸೂಪರ್ ಆಗಿದೆ. ಮೂವಿ ಎಲ್ಲರೂ ಬಂದು ನೋಡಿ ಸರ್, ಚೆನ್ನಾಗಿದೆ, ನೋಡ್ಬೋದು. ಅಷ್ಟು ವಾಚ್ ಮೂವಿ ತುಂಬಾ ಚೆನ್ನಾಗಿದೆ ಬ್ರೋ. ಸೂಪರ್ ಬ್ರೋ, ಸೂಪರ್ 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 ಆಗಿದೆ ಮೂವಿ. ಈ ತರ ಮೂವಿ ಬಂದು ತುಂಬಾ ದಿನ ಆಗಿತ್ತು. ಅದು ನಮ್ ಡಿ ಬಾಸ್ 100% ಸರ್, ತುಂಬಾನೇ ತುಂಬಾ ಚೆನ್ನಾಗಿದೆ ಮೂವಿ. ಎಲ್ರು ಬಂದು ನೋಡ್ಲೇಬೇಕಾಗಿರೋ ಮೂವಿ, ವಂಡರ್ಫುಲ್ ಆಗಿದೆ ನಿಜ. ಸಖತ್ ಅಂದ್ರೆ ತುಂಬಾ ತುಂಬಾನೇ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ನೋಡ್ಲೇಬೇಕಾಗಿರುವಂತ ಮೂವಿ, ಕನ್ನಡ ಮೂವಿ, ಕನ್ನಡ ಮೂವಿನ ಗೆಲ್ಸಿ ದಯವಿಟ್ಟು ಪ್ರತಿಯೊಬ್ರು ಬಂದು ನೋಡಿ. 100 ಡೇಸ್ ಮೂವಿ ಕ್ರೇಜಿ ಮೂವಿ, ಬಾಕ್ಸ್ ಆಫೀಸ್ ಸುಲ್ತಾನ ಫಾರ್ ರೀಸನ್. ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ. ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ, ತುಂಬಾ ಚೆನ್ನಾಗಿದೆ. ಬಾಸ್ ಬಾಕಿ ಅಲ್ಲ, ಬೇರೆ ಲೆವೆಲ್. ಫಸ್ಟ್ ಸಿನಿಮಾ ಬೇರೆ, ಈ ಸಿನಿಮಾ ಬೇರೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ರೈತರು ಮೇನ್ಲಿ ರೈತರು ಮತ್ತೆ ಜಾತಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಬಾಸ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಬಾಸ್ 55 ಮೂವಿ ಏನ್ ಮಾಡಿದ್ದಾರೆ ಅದಕ್ಕಿಂತ ಚೆನ್ನಾಗಿ ಕಾಟೆರಾದಲ್ಲಿ ಸಖತ ಮಾಡಿದ್ದಾರೆ. ಆಕ್ಟಿಂಗ್ ಅಂದ್ರೆ ಏನು ಅಂತ ಬಾಸ್ ಸಖತ ಮಾಡಿದ್ದಾರೆ. ಮೇನ್ ಎಲ್ಲಾ ರೈತರು ಹೋಗಿ ನೋಡ್ಬೇಕು, ಸಖತ ಇದೆ. ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಜೈ ಡಿ ಬಾಸ್. ಕಮರ್ಷಿಯಲ್ ಮೂವಿ ಯಾರು ಬೇಕಾದ್ರೂ ಮಾಡ್ತಾರೆ, ಕಮರ್ಷಿಯಲ್ ಜೊತೆ ಈ ತರ ಒಂದು ಕಂಟೆಂಟ್ ಓರಿಯೆಂಟ್ ನ ಬ್ಲೆಂಡ್ ಮಾಡೋದ್ರಲ್ಲಿ ತುಂಬಾ ಕಷ್ಟ. ತರುಣ್ ಅವರು ಅದನ್ನ ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ. ಸೂಪರ್ ಸರ್, 100 ಡೇಸ್ ಗ್ಯಾರಂಟಿ. ಮೂರ್ ಅವರ್ ಹೋಗಿದೆ ಗೊತ್ತಿಲ್ಲ, 100 ಡೇಸ್ ಪಕ್ಕ. ಜೈ ಡಿ ಬಾಸ್, ಜೈ ಡಿ ಬಾಸ್. ಮೆಸೇಜ್ ಏನಂದ್ರೆ, ಇಲ್ಲಿ ಬರೀ ಮನುಷ್ಯತ್ವದ ಬಗ್ಗೆ ಹೇಳಿರೋದು ಮೆಸೇಜು. ಎಲ್ಲರೂ ಮನುಷ್ಯತ್ವದಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಜಾತಿ ಗೀತಿ ಅಂತ ಜಗಳಕ್ಕೆ ಹೋಗ್ಬಾರ್ದು ಅಷ್ಟೇ. ಹೇಳಿ ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲೂ ಬೇಜಾರಾಗಲ್ಲ. ಬೇಜಾರಾಗಂಥದ್ದು ಏನು ಮಾಡಿಲ್ಲ. ಫಸ್ಟ್ ಫಿಲಮ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಖಂಡಿತ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಕನ್ನಡನ ಬೆಳೆಸಿ ಉಳಿಸಿ ಹಾರೈಸಿ. ಯಜಮಾನ್ರು ಮಾಡಿರೋ ಮೂವಿ ಎಲ್ಲ ಹೈಲೈಟ್ ಆಗಿದೆ, ಹಿಟ್ ಆಗಿದೆ. ಬಟ್ ಇದರಲ್ಲಿ ಜಾತಿ ರಾಜಕಾರಣ ಮಾಡ್ತಾರಲ್ಲ, ಅದಕ್ಕೆ ಹೈಲೈಟ್ ಆಗಿ ತೋರಿಸ್ಕೊಟ್ಟಾರ ನಮ್ಮ ಯಜಮಾನ್ರು. ಯಾವುದೇ ಒಬ್ಬ ಪೊಲಿಟಿಷಿಯನ್ ಆಗಲಿ ರಾಜಕೀಯ ಮಾಡಬಾರ್ದು, ರಾಜಕಾರಣ ಅವ್ರವ್ರ ವೈಯಕ್ತಿಕವಾಗಿರಲಿ. ಮೂವಿ ನೋಡಿ, ಮೂವಿ ಚೆನ್ನಾಗಿದೆ, 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 ಚೆನ್ನಾಗಿ ಏನಿಲ್ಲ ಬ್ರೋ, ನೋಡ್ಬೋದು. ದುಡ್ಡು ಕೊಟ್ಟಿರೋದಕ್ಕೆ ಲಾಸ್ ಇಲ್ಲ ಬ್ರೋ. ಸೂಪರ್ ಇದೆ ಫಿಲಮ್, ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಇದೆ ಫಿಲಮ್. ಜಾತಿ ಜಾತಿ ಅಂತ ಹೊಡೆದಾಡೋರಿಗೆ ಹೇಳಿ ಮಾಡಿಸಿದ ಫಿಲಮು, ಅವ್ರು ಕಂಪಲ್ಸರಿ ನೋಡ್ಲೇಬೇಕು.